ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ನಿಮ್ಮ ಪಠ್ಯಪುಸ್ತಕದ 4ನೇ ಪಾಠವಾದ ಕಂದ ಎಂಬ ಪದ್ಯವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಕಂದ ಎಂದರೆ ಮಗು, ಬೇಬಿ ಎಂದರ್ಥ ಮಕ್ಕಳೇ. ಎಲ್ಲರ ಮನೆಯಲ್ಲೂ ಒಂದು ಪುಟಾಣಿ ಮಗು ಇದ್ದೇ ಇರುತ್ತೆ ಅಲ್ವಾ? ಆ ಮಗುವಿನಿಂದ ನಮಗೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಆ ಮಗುವಿನ ನಗು, ಮಗುವಿನ ಆಟಗಳು ನಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡುತ್ತದೆ. ನೀವು ಕೂಡ ಮಗುವಾಗಿದ್ದಾಗ ನೀವು ಅನೇಕ ತುಂಟತನವನ್ನು ಮಾಡಿರ್ತೀರಿ. ನಿಮ್ಮ ತುಂಟತನವನ್ನು ನೋಡಿ ನಿಮ್ಮ ತಂದೆ ತಾಯಿ ತುಂಬ ಖುಷಿಪಟ್ಟಿರ್ತಾರೆ. ಈ ಒಂದು ಪದ್ಯದಲ್ಲಿ ಮಕ್ಕಳೇ ಅದೇ ರೀತಿ ತನ್ನ ತಾಯಿ ಯಾವ ರೀತಿ ಮಗುನ ಮುದ್ದು ಮಾಡ್ತಾಳೆ, ಆ ಮಗು ಮನೇಲಿದ್ದರೆ ಯಾವ ರೀತಿ ಸಮಯ ಹೋಗುತ್ತೆ ಅನ್ನೋದನ್ನು ಈ ಪದ್ಯದಲ್ಲಿ ತುಂಬ ಸುಂದರವಾಗಿ ವಿವರಣೆಯನ್ನು ಮಾಡಿದ್ದಾರೆ ಮಕ್ಕಳೇ. ಇದೊಂದು ಜನಪದ ಗೀತೆಯಾಗಿದೆ ಮಕ್ಕಳೇ. ಬನ್ನಿ ಈಗ ನಾವು ಈ ಜನಪದ ಗೀತೆಯನ್ನು ಯಾವ ರೀತಿ ರಾಗವಾಗಿ ಹಾಡಬೇಕು ಅನ್ನೋದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ನೀವು ಕೂಡ ಮನೆಯಲ್ಲಿ ರಾಗವಾಗಿ ಹಾಡಲು ಪ್ರಯತ್ನಿಸಬೇಕು ಮಕ್ಕಳೇ. ಪಾಠ 4, ಕಂದ ಪದ್ಯ. ಪ್ರವೇಶ. ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಮತ್ತಿತರರು ಮಕ್ಕಳನ್ನು ಪ್ರೀತಿ ಮಾತುಗಳಿಂದ ಮುದ್ದಿಸುವುದನ್ನು ನೀನು ನೋಡಿರಬಹುದು. ಅದೇ ರೀತಿ ನಿನ್ನನ್ನು ಮುದ್ದು ಮಾಡಿರಬಹುದು. ನೆನಪಿಸಿಕೊ, ಅಲ್ಲಿ ಪ್ರೀತಿ ಮಾತುಗಳಿಂದ ಮುದ್ದಿಸುವ ಸಂದರ್ಭವಿದು. ಅದನ್ನು ನಿನ್ನ ಅನುಭವದೊಂದಿಗೆ ಹೊಂದಿಸಿ ನೋಡು. ಅಂದರೆ ಮಕ್ಕಳೇ, ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ ಎಲ್ಲರೂ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಾರಲ್ವಾ? ಅದೇ ರೀತಿ ನಿಮ್ಮನ್ನೂ ಕೂಡ ತುಂಬ ಪ್ರೀತಿ ಮಾತುಗಳಿಂದ ಮುದ್ದಿಸಿರ್ತಾರೆ. ಅದೇ ಅನುಭವವನ್ನು ನೀನಿಲ್ಲಿ ನೋಡ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಮಕ್ಕಳೇ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗಾಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ಬಂಗಾರ ಮಾರಿ ತೊಳೆದೇನ ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ ಕುಡಿಹುಬ್ಬು ಬೀವಿ ನೆಸಳಾಂಗ ಕುಡಿಹುಬ್ಬು ಬೀವಿ ನೆಸಳಾಂಗ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಾಂಗ ಶಿವನ ಕೈಯಲಗೂ ಹೊಳೆದಾಂಗ ಕಂದನ ಕಿರಿಕಿರಿ ಹಿಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಬಿಂದಿಗೆ ಹಾಲು ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲಿಸಿಂದ ಚಂದ್ರಮನ ತಂದು ನಿಲಿಸಿಂದ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗಾಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ. ಮಕ್ಕಳೇ, ಈ ಪದ್ಯದ ಸಾರಾಂಶವನ್ನು ನೋಡೋಣ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ. ಅಂದ್ರೆ ಮಕ್ಕಳೇ, ಕೂಸು ಅಂದ್ರೆ ಮಗು. ಮಕ್ಕಳು ಇರುವ ಮನೆಯಲ್ಲಿ ಬೀಸಣಿಗೆ ಬೇಡ. ಏನಕ್ಕೆ ಬೀಸಣಿಗೆ ಅಂದ್ರೆ ಗಾಳಿ ಬೀಸುವಂತ ಗಾಳಿ ಬೀಸ್ಕೊಳ್ಳುವಂತ ಬಳಸ್ಲಿಕ್ಕೆ ಇರುವಂತ ಒಂದು ಸಾಧನ ಮಕ್ಕಳದು. ಸೊ ಬೀಸಣಿಗೆ ಬೇಡ, ಮಗು ಒಳಗೆ ಮತ್ತು ಹೊರಗೆ ಆಟ ಆಡ್ಕೊಂಡು ಓಡಾಡ್ಬೇಕಾದ್ರೇನೆ ತಣ್ಣನೆಯ ಗಾಳಿ ಬೀಸುತ್ತೆ. ಆದ್ರಿಂದ ಬೀಸಣಿಗೆಯ ಅವಶ್ಯಕತೆ ಇರಲ್ಲ, ಬೀಸಣಿಗೆ ಗಾಳಿ ಸುಳಿದಾವ ಅಂತ ಹೇಳ್ತಾರೆ. ಆಡೀಬಾ ನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತುಳಿದೇನ. ಅಂದ್ರೆ ಮಕ್ಕಳೇ, ತಾಯಿ ತನ್ನ ಮಗುವಿಗೆ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ಮಗು ನೀನ್ ಆಟ ಆಡ್ಕೊಂಡ್ ಬಾ, ನೀನು ಆಟ ಆಡ್ಕೊಂಡ್ ಬಂದ್ಮೇಲೆ ನಿನ್ ಕಾಲನ್ನ ನಾನು ನಿನ್ನ ಅಂಗಾಲನ್ನ ಎದು ಅಂಗಾಲನ್ನ ನಾನು ಚಂದ ತೊಳ್ಕೊಡ್ತೀನಿ. ಮತ್ತು ತೆಂಗಿನಕಾಯಿಯ ತಿಳಿ ನೀರು ಅಂದ್ರೆ ಎಳನೀರು, ಟೆಂಡರ್ ಕೋಕೋನಟ್ ಗೊತ್ತಿದೆಲ್ಲ, ಅದರಿಂದ ನೀರಿನ ಆ ನೀರಿನಿಂದ ನಿನ್ನ ಬಂಗಾರನಂತ ಮಾರಿ ಅಂದ್ರೆ ಮಕ್ಕಳೇ
ಮುಖ ಮುಖವನ್ನು ಮಾರಿ ಅಂತ ಹೇಳ್ತೀನಿ, ನಿನ್ನ ಬಂಗಾರದಂಥ ಮುಖವನ್ನು, ಮುದ್ದಾದ ಮುಖವನ್ನು ನಾನು ತೆಂಗಿನಕಾಯಿಯ ತಿಳಿನೀರಿಂದ ತೊಳಿತೀನಿ ಅಂತ ಹೇಳ್ತಾಳೆ. ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ, ಕುಡಿಹುಪ್ಪು ಬೇವಿನ ಎಸಳಾಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ. ಅಳುವಂತಹ ಕಂದನ ತುಟಿ ಯಾವುದಕ್ಕೆ ಹೋಲಿಸ್ತಾರೆ? ಹವಳ, ಹವಳ ಅಂದ್ರೆ ಒಂದು ರೀತಿ ಕೆಂಪು ಮಣಿ, ರೆಡ್ ಕಲರ್ ಆಗಿರುವಂತ ಒಂದು ಮಣಿ ಮಕ್ಳು, ಆ ಹವಳಕ್ಕೆ ಹೋಲಿಸ್ತಾರೆ, ಆ ಮಗುವಿನ ತುಟಿಯನ್ನ ಹವಳಕ್ಕೆ ಹೋಲಿಸ್ತಾರೆ. ಮತ್ತು ಆ ಕಂದನ ಹುಬ್ಬು, ಐಬ್ರೋ ಇದೆಯಲ್ಲ, ಆ ಹುಬ್ಬನ್ನ ಬೇವಿನ ಎಸಳು, ಬೇವಿನ ಎಸಳು ಅಂದ್ರೆ ನೀಮ್ ಟ್ರೀ ಗೊತ್ತಿದೆಯಲ್ಲ, ಅದರದ ಹೂವಿನ ಎಸಳಿಗೆ ಹೋಲಿಸ್ತಾರೆ. ಮತ್ತು ಆ ಕಣ್ಣೋಟ, ಮಗುವಿನ ಕಣ್ಣೋಟ ಹೇಗಿರುತ್ತೆ ಅಂದ್ರೆ ಶಿವನ ಕೈಯಲ್ಲಿಗೂ ಹೊಳೆದಂಗ, ಶಿವನ ಕೈಯಲ್ಲಿರುವಂತಹ ಗಾಡ್ ಇದಾರಲ್ಲ ಶಿವ, ಅವರ ಕೈಯಲ್ಲಿರುವಂತಹ ಕತ್ತಿ ಶೂಲ ಇದೆಯಲ್ಲ, ಆ ಶೂಲ ಹೇಗೆ ಪಳಪಳ ಅಂತ ಉಳಿಯುತ್ತೋ ಅದೇ ರೀತಿ ಮಗುವಿನ ಕಣ್ಣು ಪಳಪಳ ಅಂತ ಉಳಿತಾ ಇದೆ ಅಂತ ತಾಯಿ ಮಗುವಿಗೆ ಹೋಲಿಸ್ತಾರೆ. ಕಂದನ ಕಿರಿಕಿರಿ ಇಂದೇನು ಹೇಳಲಿ, ಬಿಂದಿಗೆ ಹಾಲು ಸುರಿವಂದ, ಬಿಂದಿಗೆ ಹಾಲು ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ. ಕೆಲವೊಂದ್ಸಾರಿ ಮಕ್ಕಳೇ ಮಗು ತುಂಬಾ ಹಠ ಮಾಡ್ತಾ ಇರುತ್ತೆ, ಕಿರಿಕಿರಿ ಮಾಡ್ತಾ ಇರುತ್ತೆ. ಕಿರಿಕಿರಿ ಅಂದ್ರೆ ಇದು ಕಾಟ ಕೊಡೋದು, ತುಂಬಾ ಕಿರಿಕಿರಿ ಮಾಡ್ತಾ ಇರುತ್ತೆ ಅಂದ್ರೆ ಇವತ್ತು ಯಾಕೋ ಮಗು ತುಂಬಾ ಹಠ ಮಾಡ್ತಾ ಇದೆ, ಏನು ಕಾಟ ಮಾಡ್ತಾ ಇದೆ? ಬಿಂದಿಗೆ ಹಾಲು ಸುರಿವಂದ, ಬಿಂದಿಗೆಯಲ್ಲಿ ಹಾಲು ಸುರಿಬೇಕಾದ್ರೆ ಹೇಗಿರುತ್ತೋ ಅದೇ ರೀತಿ ಚಂದ್ರ ಹೊಳಿತಾ ಇದ್ದಾನೆ ಸಂಜೆ ಟೈಮಲ್ಲಿ. ಚಂಜಿ ಅಂದ್ರೆ ಮಕ್ಕಳೇ ಸಂಜೆ, ಈವ್ನಿಂಗ್ ಟೈಮ್, ಆ ರಾತ್ರಿ ಸಂಜೆ ಟೈಮಲ್ಲಿ ಚಂದ್ರ ಹೊಳಿತಾ ಇದ್ದಾನೆ. ಆ ಚಂದ ಮಾಮನ ನನಗೆ ತಂದ್ಕೊಡು ಅಂತ ಮಗು ಹಠ ಮಾಡ್ತಾ ಇದೆ, ನನಗೆ ಚಂದ ಮಾಮ ಬೇಕು ಅಂತೇಳಿ ಮಗು ಹಠ ಮಾಡ್ತಾ ಇದೆ ಅಂತೆ, ಕಿರಿಕಿರಿ ಮಾಡ್ತಾ ಇದ್ದಾನಂತೆ. ನೋಡಿದ್ರಲ್ಲ ಮಕ್ಕಳೇ, ಈ ಪದ್ಯದಲ್ಲಿ ಅಮ್ಮ ಯಾವ ರೀತಿ ತನ್ನ ಮಗುನ ಮುದ್ದು ಮಾಡ್ತಾಳೆ, ಯಾವ ರೀತಿ ತನ್ನ ಮಗುನ ಯಾವುದಕ್ಕೆಲ್ಲ ಹೋಲಿಸ್ತಾಳೆ ಅನ್ನೋದನ್ನ ನೀವು ಈ ಪದ್ಯದಲ್ಲಿ ನೋಡಿದ್ರಲ್ವಾ? ನೀವು ಈ ಪದ್ಯನ ರಾಗವಾಗಿ ಹಾಡಲು ಅಭ್ಯಾಸ ಮಾಡಿ ಮಕ್ಕಳೇ. ಧನ್ಯವಾದಗಳು.